ಉಲಯ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ಅಲ್ಲಾದ್ರೂ ಹಂಗೆ ನಮ್ಗೆ ಕ್ಲಾಸ್ ಮಾಡ್ತಿದ್ರು ಡಿ ಸಿ ಆರ್ ಬಿ ಅಲ್ಲಿ. ಒಂಥರ ಅವರು ಈಗ ಹೇಳೋರು ಯಾರೋ ಡೈಮಂಡ್ ಅಂತ ಹೇಳಿದ್ರು, ಒಂಥರ ಫೈರ್ ಬ್ಯಾಂಡ್ ಇದ್ದಂಗೆ ಅವರು. ನಾವು ಸರ್ ಹಿಂಗಾಗಿದೆ ಸರ್, ಅಫೆನ್ಸ್ ಆಗಿದೆ ಸರ್ ಅಂತಂದ್ರೆ ಆ ಬೋಳಿ ಮೇಲೆ ಮೊದಲು ಕರ್ಕೊಂಬಂದು ಎಫ್ ಐ ಆರ್ ಮಾಡಿರ್ತೀರಿ ಸರ್. ಅವ್ರು ಹೇಳೋದಂಗೆ ಮಾತು, ನಾವು ನಮ್ಮದೇನು ಎಫ್ ಐ ಆರ್ ಮಾಡ್ಲಾರ ಏನು ಕನ್ವಿನ್ಸ್ ಮಾಡಿ ಮುಗಿಸ್ಬೇಕಂತ ನಮ್ಮದು ಉದ್ದೇಶ ಇರ್ತದೆ. ಹಿಂಗೆಲ್ಲರೂ ಗೊತ್ತಿದ್ದ ಉದ್ದೇಶ ಅದು, ಪೊಲೀಸರು ಹೊಸದೇನಿಲ್ಲ. ಬಟ್ ಸಾಹೇಬ್ ಹಂಗಲ್ಲ, ಮೊದಲು ತಂದುಕೊಂಡು ಸರ್ ಬೋಳಿ ಮಗನೇ ಮೊದಲು ಎಫ್ ಐ ಆರ್ ಮಾಡೋನು ಇತ್ತು ಸರ್. ಒಂದು ಎಫ್ ಐ ಆರ್ ಮಾಡಿ ನೀನು ಯಾರೂ ಬರಲ್ಲ ಅವರು ಸಾಹೇಬ್ ಅಂದರೆ ಅಷ್ಟೊಂದು ಅವರು ಒಂದು ಇವ್ರು ಫೈರ್ ಬ್ಯಾಂಡು ಮತ್ತು ಮುಂದೆ ತೊಗೊಂಡು ಮಾಡ್ತಿದ್ರು. ಸೊ ಅವ್ರ ಕೈಯಾಗಿ ಒಂದು ನಾವು ಎಲ್ಲೆಂಡೋ ಮಾಡಿದ್ದೆ ಒಂದು ತಿಂಗಳು ಮಾಡಿದ್ವಿ. ಸೊ ಸಾಹೇಬ್ ಮತ್ತೆ ಸರ್ವಿಸ್ ಇದೆ, ಸಾಹೇಬ್ ಮತ್ತಿಲ್ಲ ಅವ್ರ ಕೈಯಾಗ ಸಿಕ್ಕ ಸಿಗ ಎಲ್ಲ ಅವ್ರ ಕೈಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಗಿಲ್ಲ ಅಂತ ಹೇಳ್ತಾ ಮತ್ತು ಅವ್ರೀಗ ಚಿಂಚೋಳಿಯಲ್ಲಿ ನಾನು ಒಂದು ವಾರ ಎಲ್ಲೆಂಡೋ ಕೆಲಸ ಮಾಡಿ ಬಂದೀನಿ. ಚಿಂಚೋಳಿ ಸಬ್ ಡಿವಿಷನ್ ಚೆನ್ನಾಗಿದೆ ಸಾಹೇಬ್ರಿಗೆ, ಒಳ್ಳೇದಾಗಲಿ ಮತ್ತು ಅವರು ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮೊನ್ನೆ ನಾನು ಮಾತು ಮುಗಿಸ್ತೇನೆ. ಮತ್ತು ನಮ್ಮ ಇನ್ನೊಂದು ಬಿಟ್ಟರೆ ಪಾಲಕ್ ಸರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸರಳ ಸಜ್ಜನ ಜೀವಿ ಮತ್ತು ಅಷ್ಟೇ ಪ್ರಾಮಾಣಿಕರು. ಅವ್ರಿಗೇನು ಕೆಲಸ ಆಗಬೇಕು ಅಷ್ಟೇ ಸಾಹೇಬ್ರಿಗೆ, ಅವರೇ ನಾವು ಮಾಡಲಿಕ್ಕೆ ನಮಗಿಂತ ಮುಂಚೆ ಅವರೇ ಹೋಗ್ಬಿಡ್ತಾರೆ. ಇವನ್ನೇನೋ ಒಂದು ಕೆಲಸ ಇರ್ತದೆ ಸರ್, ನಾಳೆ ಏನೋ ಒಂದು ಬಂದೋಬಸ್ತ್ ಇದೆ ಸರ್, ಏನೋ ಹಿಂಗೆ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳಿ ನಾವೇನೋ ಅಲ್ಲೇ ಇದ್ದಿರ್ತೇವೆ, ಕಣ ಇರ್ತೇವೆ, ಮನೆಯಾಗಿರ್ತೇವೆ, ನಮಗಿಂತ ಮುಂಚೆ ಸಾಹೇಬ್ರ ಸ್ಪಾಟಿಗೆ ಇರ್ತಾರೆ. ಸೊ ಅದಕ್ಕೆ ಸೊ ಅವ್ರ ಕೈಯಾಗ ಇನ್ನೂ ಒಂದು ತಿಂಗಳ ಮತ್ತಿಗೆ ಸಾಹೇಬ್ರ ಜೊತೆನೇ ಕೆಲಸ ಮಾಡ್ತೇವೆ. ಹಂಗಾದ್ರೆ ನನ್ನ ಹತ್ರ ಇಲೆಕ್ಷನ್ ಟ್ರಾನ್ಸ್ಫರ್ ಇಲ್ಲ, ಸೊ ಸಾಹೇಬ್ರ ಕೆಲಸ ಮಾಡ್ತೀವಿ. ಸೊ ಇನ್ನೇನು ನಮ್ಮ ಸ್ಟೇಷನ್ ಕೆಲಸಗಳು ಏನಿದ್ರೆ ಸಾಹೇಬ್ರ ಕಡೆ ಗೈಡೆನ್ಸ್ ತೊಗೊಂಡು ಮಾಡಿಕೊಂಡು